ಐಎಎಸ್ ಅಧಿಕಾರಿಗಳನ್ನ ಘಟಬಂಧನ ನಾಯಕರ ಸ್ವಾಗತಕ್ಕೆ ಮಾಡ್ಕೊಂಡಿದ್ದಾರೆ. ಸಿಎಂ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಕೊಟ್ಟಿದ್ದೀವಿ ಅಂತ 40 ವರ್ಷದ ಇತಿಹಾಸದಲ್ಲಿ 40 ವರ್ಷದ ಇತಿಹಾಸದಲ್ಲಿ ಈ ರೀತಿಯಲ್ಲಿ ಎಂದೂ ಸಹ ನಡೆದಿಲ್ಲ. ಈ ರೀತಿಯ ರಾಜಕೀಯದ ಸಭೆಗಳು ಬಹಳ ಕಡೆ ನಡೆದಿದೆ. ಈಗ ಉದಾಹರಣೆಗೆ ನಾನೇ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಹುಶಃ ಈಗೊಂದು 5 ವರ್ಷದ ಹಿಂದೆ ಅವರ ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ಮಮತಾ ಬ್ಯಾನರ್ಜಿಯವರು ದೇಶದ ಹಲವಾರು ಭಾಗದ ನಾಯಕರುಗಳನ್ನು ಕಲ್ಕತ್ತಾದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದರು. ಅದಕ್ಕೆ ನಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದರು. ಆ ಸಭೆಗೆ ನಾವು ಹೋದಾಗ ಅವರ ಪಕ್ಷದ MLAಗಳು ಸಂಸತ್ ಸದಸ್ಯರನ್ನ ಏರ್ಪೋರ್ಟಿಗೆ ಕಳಿಸಿ ನಮ್ಮನ್ನು ರಿಸೀವ್ ಮಾಡಿದ್ರು. ಯಾವುದೇ ಸರ್ಕಾರದ ಅಧಿಕಾರಿಗಳನ್ನು ಕಳಿಸಿರಲಿಲ್ಲ ಅವತ್ತು ಸಹ ಮಮತಾ ಬ್ಯಾನರ್ಜಿಯವರು. ಇದು ಸ್ವೇಚ್ಛಾಚಾರವಾಗಿ ಇವತ್ತು IAS ಅಧಿಕಾರಿಗಳನ್ನು ಅವರ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇವತ್ತು ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನೇರವಾಗಿ ಇವತ್ತು ಆದೇಶ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೂ ಒಂದು ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರನ ಸರ್ಕಾರದ IAS ಅಧಿಕಾರಿಗಳನ್ನು ಈ ರೀತಿ ಹಲವಾರು ರಾಜ್ಯಗಳಿಂದ ಬಂದಿದ್ದ ಮುಖ್ಯಮಂತ್ರಿಗಳು ಓಕೆ, ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ VIPs ಒಂದು ಭಾಗ ಓಕೆ, ಈಗ ಅಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ IAS ಆಫೀಸರ್ಗಳನ್ನ ಅವರ ದ್ವಾರಪಾಲಕರಾಗಿ ಕೆಲಸ ಮಾಡಲಿಕ್ಕೆ ಆದೇಶ ಮಾಡಿ ಇವತ್ತು IAS ಅಧಿಕಾರಿಗಳ ಒಂದು ಜವಾಬ್ದಾರಿಯನ್ನು ಯಾವ ಅಂತ ಕೇಳಿಸ್ತಾ ಇದ್ದಾರೆ. ಅವ್ರನ್ನೇ ಪಕ್ಷದ ಕಾರ್ಯಕರ್ತರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ IAS ಅಧಿಕಾರಿಗಳನ್ನು. ಇವರು ಈ ಸಭೆಯನ್ನು ಮಾಡೋದು ನಮಗೇನು ತಕರಾರಿಲ್ಲ, ಇನ್ನೂ 50 ಜನ ಕರೆಸ್ಕೊಳ್ಳಿ. ಆದರೆ ಇವರು ಪಕ್ಷದಲ್ಲಿ ಈ ಕಾರ್ಯಕ್ರಮಕ್ಕೇನು ಚಾಲನೆ ಕೊಟ್ಟಿದ್ದಾರೆ, ಪಕ್ಷದ ಶಾಸಕರು MLAಗಳು ಮಂತ್ರಿಗಳು ಇದ್ದಾರೆ, ಹೋಗಲಿ, ಹೋಗಿದ್ದಾರೆ ನೋಡಿದೆ, ಹಲವಾರು ಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ, ಅದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಸರ್ಕಾರಿ ನೌಕರನ್ನ IAS ಅಧಿಕಾರಿಗಳನ್ನು ಈ ರೀತಿ ಅಧಿಕಾರ ದುರುಪಯೋಗಪಡಿಸಿ ಇಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ, ಒಂದು ಪಕ್ಷದ ಕಾರ್ಯಕ್ರಮ, ಇದು ಪಕ್ಷಗಳ ಕಾರ್ಯಕ್ರಮ, ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನು ಅವ್ರನ್ನ ಕಾಯಲಿಕ್ಕೆ ಡೆಪ್ಯೂಟಿ ಮಾಡ್ತಾರೆ ಅಂದರೆ ಇದೊಂದು ಇದಕ್ಕಿಂತಲೂ ನಾಚಿಕ್ಗೇಡು, ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರ್ಬೋದು. ನಾವು ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲವಲ್ಲ ಅದಕ್ಕೆ ಹೇಳ್ತಾರೆ. ಇದು ಮಾನ ಅಪರಾಧದ ಕೆಲಸ ಮಾಡ್ಕೊಂಡವ್ರೆ, ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅಯೋ ಕುಮಾರಸ್ವಾಮಿ ಅವ್ರಿಗೆ ಪ್ರಚಾರ ಬೇಕು ಹೇಳ್ಕೊಂಡವ್ರೆ ಅಂತ. ಯಾವ ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲಿ IAS ಅಧಿಕಾರಿಗಳು ಡೆಪ್ಯೂಟ್ ಮಾಡಿದ್ದಾರೆ? ಈಗ ಹಿಂದೆ ಜನತಾದಳದ ಸರ್ಕಾರ ಇದ್ದಾಗ ರಾಮಕೃಷ್ಣ ಗಡವರೆ ಮುಖ್ಯಮಂತ್ರಿ ಇದ್ರಲ್ವೇ, ಆಗಲೂ ಸಹ ಸಭೆಗಳಾಗಿದೆ. ಅದಕ್ಕಿಂತ ಮುಂಚೆ ನಾವಿನ್ನು ಚಿಕ್ಕ ಮಕ್ಕಳಿದ್ದಾಗ ಗಾಜಿನ ಮನೆಯಲ್ಲಿ ಹಿಂದೆ ಪಕ್ಷಗಳು ಹೊಡಕೇನಾಯಿತು ಕಾಂಗ್ರೆಸ್ ಪಕ್ಷ ಇದ್ದಾಗ, ಆಗಲೇನಾದ್ರೂ ಈ ರೀತಿ ಏನಾದರೂ ಆಗಿದೆಯಾ? ಯಾವತ್ತೂ ಸಹ ಎಂದೂ ಸಹ ನನ್ನ ತಿಳುವಳಿಕೆ ಇರತಕ್ಕಂಥ ಪ್ರಕಾರ ಯಾವುದೇ ಎಂದು ಸಂದರ್ಭದಲ್ಲಿ ಪಕ್ಷಗಳ ಕಾರ್ಯಕ್ರಮ ಇದ್ದಾಗ ಸರ್ಕಾರದ ಉನ್ನತ ಅಧಿಕಾರಿಗಳನ್ನು ಈ ರೀತಿ ಆ ನಾಯಕರುಗಳಿಗೆ ದ್ವಾರಪಾಲಕರಾಗಿ ಗನ್ಮೆನ್ಗಳ ಥರ ಉಪಯೋಗ ಮಾಡಿದ್ದು ಮೊದಲನೇ ಬಾರಿಗೆ ಇದು ನಡೆಯುತ್ತಾರೆ. ಇಂಥ ಒಂದು ಕೀಳು ಮಟ್ಟಕ್ಕೆ ನಡೆದಿರ್ತಕ್ಕಂಥ